ಫಸ್ಟ್ ಟೈಮ್ ನೀವು ಇಲ್ಲೇ ಮೀಟ್ ಮಾಡಿದಂಗಲ್ಲ ತೇಜಸ್ವಿ ಅವರನ್ನ? ಹಾ, ಫಸ್ಟ್ ನೋಡಿದ್ದಿಲ್ಲ, ಅಂದ್ರೆ ಮೂಡಿಗೆರೆಯಲ್ಲಿ ನೋಡ್ತಾ ಇದ್ದೆ. ಜೊತೆಗೆ ಇಲ್ಲಿಗೆ ಬಂದಾಗ ಇಲ್ಲಿ ನಾವು ಇಲ್ಲಿ ಫಸ್ಟ್ ಫೆಸ್ಟಿಂಗ್ ಅವ್ರ ಜೊತೆ ಅವ್ರ ಒಡನಾಡಿ ಇರಲಿಲ್ಲ ಅವಾಗ, ನಮ್ಮ ಫಸ್ಟ್ ಪರಿಚಯ ಆಗಿದ್ದೆ ಇಲ್ಲೇ ಅವ್ರದ್ದು. ಆ ನಂತರ 91 ಅವ್ರ ಜೊತೆ ಡೈಲಿ ಅವರು ಅವೆಲ್ಲ ಫಿಶಿಂಗ್ ಈಗೆಲ್ಲ ಹೋಗ್ತಾ ಇದ್ದಾರೆ. ಇದೇ ಹೇಮಾವತಿ ಹೊಳೆ, ಇಲ್ಲಿ ಬಂಕೇನಹಳ್ಳಿ ಅಂತ ಇದೆ. ಇದು ಹೇಮಾವತಿ ದಡದ ಮೇಲೆ ಇದೆ ಬಂಕೇನಹಳ್ಳಿ. ಈ ಹೇಮಾವತಿ ಬಾಳೂರು ಕಡೆಯಿಂದ ಹರಿದು ಬರುತ್ತೆ. ಈ ಜಾಗದಲ್ಲಿ ತೇಜಸ್ವಿಯವರು ಜಾಸ್ತಿಯಾಗಿ ಬಂದು ಫಿಶಿಂಗ್ ಮಾಡ್ತಾ ಇದ್ರು. ಅದು ಈ ಸೇತುವೆ ಆಗದ ನಂತರ ಮೊದಲು, ಯಾಕೆಂದ್ರೆ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇತ್ತು ಅವರಿಗೆ. ಕಾರಣ ಅಂದರೆ ಈ ಹಿಂದ್ಗಡೆ ಬಂದು ನಿಲ್ತಾ ಇದ್ರು ಜನಗಳು, ಆನಂತರ ಹೀಗೆ ತೊಂದರೆ ಆಗುತ್ತೆ ಅಂತೇಳಿ ಈ ಜಾಗಕ್ಕೆ ಸ್ವಲ್ಪ ಬರೋದನ್ನ ಕಡಿಮೆ ಮಾಡಿದ್ರು. ಯಾಕೆಂದರೆ ಇಲ್ಲಿ ಈ ಜಾಗದಲ್ಲಿ ತುಂಬ ತುಂಬ ಗುಂಡಿಗಳಿದ್ದು ಮೀನುಗಳು ಆದಷ್ಟು ಬರ್ತಾ ಇದ್ದು, ಬಾಳೆ ಮೀನು, ಔಲ್ ಮೀನು ಆ ಥರದ್ದು. ಆ ನಂತರ ಇಲ್ಲಿ ಮರಳನ್ನು ತೆಗೆಯೋದು ಜಾಸ್ತಿ ಆಯಿತು. ಯಾಕೆಂದರೆ ಇಲ್ಲಿ ತುಂಬ ಮರಳನ್ನು ತೆಗೆದು ತುಂಬ ಗುಂಡಿಗಳನ್ನೆಲ್ಲ ಹಾಳು ಮಾಡಿದರು. ಆ ನಂತರ ತೇಜಸ್ವಿಯವರು ಇಲ್ಲಿಗೆ ಬರೋದನ್ನ ಕಡಿಮೆ ಮಾಡಿದ್ರು. ಯಾವಾಗ ಬರ್ತಾ ಇದ್ರು ಅಂದರೆ ಇದು ಸುಮಾರು 1980 ಹಿಡಿದು 88 ಬಂದರು. ಆವಾಗ ಈ ಸೇತುವೆ ಆಗಿರಲಿಲ್ಲ. ನಂತರ ಇಲ್ಲಿ ಅವ್ರು ಬಂದಾಗ ತುಂಬ ಶಾಂತವಾಗಿ ಕೂತ್ಕೊಳ್ತಾ ಇದ್ರು. ಊರಿನವರೆಲ್ಲ ಯಾರ ತೇಜಸ್ವಿ ಬಂದಿದ್ದಾರೆ ಅಂತೆಲ್ಲ ಫಸ್ಟ್ ಟೈಮ್ ಬಂದಾಗ ಅವರು ಜನಗಳೆಲ್ಲ ಓಡಿ ಬಂದರು, ತೇಜಸ್ವಿ ಬಂದಿದ್ದಾರೆ, ಕುವೆಂಪುರ ಮಗ ಬಂದಿದ್ದಾರೆ, ಮೀನು ಹಿಡಿತಾ ಇದ್ದಾರೆ ಅಂತ. ಆವಾಗ ಎಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದರು. ಆ ನಂತರ ಯಾವಾಗ ಜನ ದಿನ ಬಂದು ಹಿಂಸೆ ಕೊಡ್ತಾರೆ ಅಂದಾಗ ಊರು ಇದ್ದಲ್ಲಿ ಬರಬಾರ್ದು, ಇನ್ನು ಡಿಸ್ಟರ್ಬ್ ಆಗುತ್ತೆ ನನ್ನ ಇದಕ್ಕೆ ಮೀನು ಹಿಡಿಯೋದಕ್ಕೆ ಅಥವಾ ತನ್ನ ಏಕಾಂತಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಈ ಜಾಗವನ್ನು ಬಿಟ್ಬಿಟ್ಟು ಇಲ್ಲಿಗೆ ಬರೋದು ಕಡಿಮೆ ಮಾಡಿದರು. ಕ್ರಮೇಣ ಇಲ್ಲಿ ವೆಹಿಕಲ್ಗಳು ತಿರುಗಾ ಜಾಸ್ತಿ ಆಯಿತು ಸೇತುವೆ ಆಗಿದ್ದರಿಂದ. ನಂತರ ಅವರು ಬೇರೆ ಕಡೆ ನಾವು ಅವ್ರ ಜೊತೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಹೇಮಾವತಿ ಆಯಿತು, ಈಗ ನಾವು ಎಲ್ಲೋಗೋಣ ನೆಕ್ಸ್ಟು? ನೆಕ್ಸ್ಟು ಮಾಗುಂಡಿ. ಮಾಗುಂಡಿ, ಮಾಗುಂಡಿ ಯಾವ ಕಡೆ ಅದು? ಮಾಗುಂಡಿ, ಮಾಗುಂಡಿ ಕೊಟ್ಟಿಗಾರ ಹೋಗಿ ಬಾಳೆಹೊನ್ನೂರು ರೂಟು. ನಾವೀಗ ಮಾಗುಂಡಿ ಅಂತ, ಮಾಗುಂಡಿ ಭದ್ರಾ ನದಿ, ಭದ್ರಾ ನದಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೊಟ್ಟಿಗಾರಕ್ಕೆ ಹೋಗಿ ನಂತರ ಬಾಳೆಹೊನ್ನೂರು ರೋಡಲ್ಲಿ ಹೋಗಬೇಕು. ಅಲ್ಲಿ ಮಧ್ಯ ಮಾಗುಂಡಿ ಅಂತ ಸಿಗುತ್ತೆ, ಮಾಗುಂಡಿ. ಆದ ನಂತರ ಹೊರನಾಡು ಹೀಗೆಲ್ಲ ಪ್ಲೇಸ್ಗಳು ಸಿಗುತ್ತೆ. ಅಲ್ಲಿ ಭದ್ರಾ ನದಿ ಆ ಕಡೆ ಕುದುರೆ ಮುಖದಿಂದ ಹರಿದು ಬರ್ತದೆ. ತೇಜಸ್ವಿಯವರಿಗೆ ಒಳ್ಳೆ ಇಷ್ಟವಾದ ಪ್ಲೇಸ್ ಅದು ಭದ್ರಾ ನದಿ ಮೀನು ಹಿಡಿಯೋಕ್ಕೆ. ಅಲ್ಲಿ ಔಲ್ ಮೀನು, ಹದ್ದಿನ ಮೀನು, ಬಾಳೆ ಮೀನು ಹೀಗೆಲ್ಲ ಬೇರೆ ಬೇರೆ ಥರದ ಮೀನುಗಳೆಲ್ಲ ಅಲ್ಲಿ ಸಿಗ್ತಾ ಇತ್ತು. ಇದು ಮಾಗುಂಡಿ ಅಂತ ಊರು, ಇದೇ ಭದ್ರಾ ನದಿ ಸೇತುವೆ. ಇದು ತುಂಬ ಹಳೆಯದು, ಸುಮಾರು 110 ಆಗಿದೆ. ಇದರ ಈ ಸೇತುವೆ ಕೆಳಗೇನೆ ಭದ್ರಾ ನದಿ ಹರಿಯುತ್ತೆ. ಇದೇ ಮುಂದೆ ತುಂಬ ದೂರ ಇದೆ, ಟಿಬಿ ಡ್ಯಾಮ್ವರೆಗೆ ಹೋಗುತ್ತೆ. ಇಲ್ಲೇ ಮೇಲೆ ತೇಜಸ್ವಿಯರ ಫಿಶಿಂಗ್ ಪಾಯಿಂಟ್, ನಾವು ಅಲ್ಲಿಗೆ ಆ ಕಡೆ ಹೋಗ್ತಾ ಇದ್ದೀವಿ. ಜೋಪಾನ ಬನ್ನಿ, ಜಾರುತ್ತೆ, ನೋಡ್ಕೊಳ್ಳಿ, ಕಾಲು ನಿಧಾನ ಇಟ್ಬಿಡಿ, ಜಿಗಣೆ ಇರುತ್ತೆ, ಎಲ್ಲ ಹತ್ಕೊಂಡು ಬಿಡುತ್ತೆ. ಸ್ವಲ್ಪ ಪ್ಯಾಂಟ್ ಗಿಂಟೆಲ್ಲ ಮೇಲೆ ಎತ್ಕೊಳ್ಳಿ. ಇದು ತೇಜಸ್ವಿಯರ ತುಂಬ ಇಷ್ಟವಾದ ಪ್ಲೇಸು, ಇದು ಫಿಶಿಂಗ್ ಮಾಡೋಂಥದ್ದು. ಯಾವಾಗಲೂ ವರ್ಷಕ್ಕೆ ಒಂದು 10-15 ಸಾರಿ ಬರ್ತಾ ಇದ್ದು. ನೋಡಿ, ಅದೇ ಬಂಡೆ, ಆ ಬಂಡೆ ಮೇಲೆ ಕೂರ್ತಾ ಇದ್ರು, ಸ್ವಲ್ಪ ಮರೆಯಲ್ಲಿ ಕೂರ್ತಾ ಇದ್ರು. ಆ ಕಡೆ ಗುಂಡೆ ಇರೋದು, ಆಳವಾಗಿ ಗುಂಡಿ ಇರೋದು ಅಲ್ಲೇ. ಈ ನದಿಯಲ್ಲಿ ನಾವು ಸಾಮಾನ್ಯವಾಗಿ ನವಂಬರ್ ಡಿಸೆಂಬರಲ್ಲಿ ಬರ್ತಾ ಇದ್ದೆ, ಆವಾಗ ನೀರು ಕಡಿಮೆ ಇರ್ತಾ ಇತ್ತು. ಇಲ್ಲಿ ಔಲ್ ಮೀನು ಇದೆ, ಔಲ್ ಮೀನು ಮತ್ತು ಬಾಳೆ ಮೀನು, ಬಾಳೆ ಮೀನು ಮತ್ತು ಹದ್ದಿನ ಮೀನು ಅಂದರೆ, ಆದರೆ ಹದ್ದಿನ ಒಳ್ಳೆ ಸಿಮೆಂಟ್ ಮೂಟೆ ಇದ್ದಾಗಿರುತ್ತೆ, ಅದ್ರ ಕಣ್ಣು ಸ್ವಲ್ಪ ಮೇಲಿರುತ್ತೆ, ಕಣ್ಣು ಮೇಲುಗಡೆ, ಅದಕ್ಕೆ ಹದ್ದಿನ ಮೀನು ಅಂತ ಇಲ್ಲಿ ಕರೀತಾರೆ. ಈ ಹದ್ದಿನ ಮೀನಿಗೆ ಏಡಿ ಅಂದರೆ ಭಾರಿ ಇಷ್ಟ, ಕಲ್ಲೇಡಿ. ನಾವು ಆ ಕಲ್ಲೇಡಿನ ಬೈಟ್ ಫಿಶ್ ಆಗಿ ಗಾಳಕ್ಕೆ ಹಾಕಿಬಿಟ್ಟು ಅದನ್ನು ಹಾಕಿ ಇದು ಮಾಡ್ತಾಯಿದ್ವಿ. ಈ ಔಲ್ ಮೀನಿಗೆ ಸ್ಪಿನ್ನರ್ಗಳನ್ನ ಹಾಕ್ತಾಯಿದ್ವಿ. ಸ್ಪಿನ್ನರ್ ಅಂದರೆ ಅದೊಂದು ಏನಿಲ್ಲ, ಅದನ್ನು ಕಾಯೋಗಿಲ್ಲ, ಸ್ಪಿನ್ನರ್ ಹಾಕ್ತಾ ಇರೋದು ಎಳಿತಾ ಇರೋದು. ನಿಮಗೆ ಯಾವತ್ತೂ ಸ್ಪಿನ್ನರ್ನ ಎಲ್ಲಿ ನೋಡಿದರೂ ಬಂದು ಅಟ್ಯಾಕ್ ಮಾಡಿಬಿಡುತ್ತೆ. ಯಾವುದು ಔಲ್ ಮೀನು, ಅದು ಬಂಡೆ ಸೈಡಲ್ಲಿರುತ್ತೆ, ಆ ಬಂಡೆ ಸೈಡಲ್ಲಿ ಹಾಕಿ ಎಳಿತಾ ಇರಬೇಕು ನಾವು ಇದನ್ನು ಸ್ಪಿನ್ನರ್ನ. ಆಗಾಗ ಎಳಿತಾ ಇದ್ದರೆ ಅದು ಬೇಗ ಬಂದು ಅಟ್ಯಾಕ್ ಮಾಡಿಬಿಡುತ್ತೆ. ಈ ಬಾಳೆ ಮೀನಿಗೆ ನಾವು ಬೈಟ್ ಫಿಶ್ ಅಂತ, ಬೈಟ್ ಫಿಶ್ ಅಂದರೆ ನಮ್ಮ ಕೆರೆಯಲ್ಲಿ, ನಾವು ತೇಜಸ್ವಿಯವರ ಕೆರೆಯಲ್ಲಿ ಮನೆ ಪಕ್ಕದಲ್ಲೊಂದು ಕೆರೆ ಇತ್ತು, ಅಲ್ಲಿ ಸಾಕ್ಕೊಂಡಿದ್ದು, ಅದನ್ನು ಬರುವಾಗ ಹಿಡ್ಕೊಂಡು ಬರ್ತಾಯಿದ್ದು ಕಲ್ಲೇಡಿ ಈ ಬೈಟ್ ಫಿಶ್ಗಳನ್ನ. ಈ ಬೈಟ್ ಫಿಶನ್ನೇ ಆ ಗಾಳಕ್ಕೆ ಹಾಕ್ಬಿಟ್ಟು ನಾವು ತಂದು ಇಲ್ಲಿ ಹಾಕ್ಬಿಡ್ತಾಯಿದ್ದು. ಹಾಗಾಗಿ ಇದು ಗಂಟೆಗಟ್ಟಲೆ ಕಾಯೋದು ಅಂದರೆ ಈ ಬೈಟ್ ಫಿಶ್ ಹಾಕ್ಕೊಂಡು, ಈ ಏಡಿಗಳನ್ನ ಹಾಕ್ಕೊಂಡು. ಈ ಸ್ಪಿನ್ನರ್ಗಳನ್ನ ಹಾಗಲ್ಲ, ಆಗಲೇ ಹಾಕೋದು, ನೀವು ಸ್ಪಿನ್ ಮಾಡ್ತಾ ಇರೋದು ಎಳಿತಾ ಇರೋದು, ಆವಾಗ ಎಲ್ಲಿದ್ದರೂ ಔಲ್ ಮೀನು ಬಂದುಬಿಟ್ಟು ಅಟ್ಯಾಕ್ ಮಾಡಿಬಿಡೋದು. ಸರ್, ರುಚಿಯಲ್ಲಿ ನಿಮಗೆ ಔಲ್ ಮೀನೇ ಬೆಸ್ಟು, ಔಲ್ ಮೀನು ಭಾರಿ ಟೇಸ್ಟು. ತೇಜಸ್ವಿರಿಗೂ ಸ್ವಲ್ಪ ಔಲ್ ಮೀನು ಕಡೆ ಇದಿತ್ತು, ಇಂಟ್ರೆಸ್ಟ್ ಇತ್ತು ತುಂಬ. ಅದು ತುಂಬ ರುಚಿ, ಯಾಕೆ ಅದರಲ್ಲಿ ಮುಳ್ಳುಗಳು ಕಡಿಮೆ, ತುಂಬ ರುಚಿಯಾಗಿರ್ತಾಯಿತ್ತು. ಹಾವು ಮೀನಿದೆ,
ಹಾವು ಮೀನು ಹೆಚ್ಚು ನೀವು ಇದಕ್ಕೆ ಎರೆಹುಳಕ್ಕೆ ಅಟ್ಯಾಕ್ ಮಾಡ್ತದೆ. ಎರೆಹುಳು ಅದೇನಂದರೆ ನಾವು ಎರೆಹುಳು ಹಾಕ್ಕೊಂಡು ಗಾಳ ಹಾಕ್ಕೊಂಡು ಕೂತಿರೋದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಏನಾರು ಅದನ್ನು ನುಂಗಿಬಿಟ್ಟಿದ್ರೆ ಅದು ಗಂಟೆಗಟ್ಟಲೆ ಆದರೂ ನಾವು ಅದು ಎಳೆಯೋದು ಇಲ್ಲ ಬಿಡೋದು ಇಲ್ಲ, ಈ ಟ್ಯಾಗ್ನ ದಾರನ ಎಳಿತಾ ಇರಲಿಲ್ಲ, ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಎಷ್ಟೊತ್ತಾದ್ಮೇಲೆ ಏನು ಸಿಗಲಿಲ್ಲ ಅಂತ ನಾವು ದಾರ ಎಳಿತಾ ಇದ್ರೆ ಹಾವು ಮೀನು ಬಂದಿರೋದು. ಯಾಕೆಂದರೆ ಅದು ಯಾವಾಗಲೂ ಈ ಇದನ್ನು ಹೊಟ್ಟೆ ತನಕ ನುಂಗಿಬಿಡೋದು, ಗಾಳನೇ ಹೊಟ್ಟೆ ಒಳಗೆ ಇಲ್ಲ ಅರ್ಧ ಭಾಗದಷ್ಟು ಹೋಗಿರೋದು. ನಾವು ಆಮೇಲೆ ಎಳೆದ್ಬಿಟ್ಟು ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಇಲ್ಲ ಹೊಟ್ಟೆ ಕುಯ್ದು ಗಾಳ ಬಿಡಿಸ್ಕೊಳ್ಬೇಕಿತ್ತು, ಇಲ್ಲಾಂದರೆ ಅಲ್ಲಿಗೆ ಕಟ್ ಮಾಡ್ತಾ ಇದ್ದು, ಕಟ್ ಮಾಡಿ ಹೊರಗೆ ತೆಗಿತಾ ಇದ್ದು. ಹೇಗೆ ಅದು ಅದಕ್ಕೆ ಸ್ವಲ್ಪ ನುಂಗೋ ಜಾತಿ, ಹೊಟ್ಟೆವರೆಗೂ ನುಂಗಿ ಸುಮ್ಮನೆ ಕಲ್ಸಂದು ಮಲಗಿಬಿಡುತ್ತೆ. ಈ ಹದ್ದಿನ ಮೀನು ಅಷ್ಟೇ, ನಿಮ್ಗೇನಾದರೂ ಅದು ಸಡನ್ ಸಿಕ್ಕಿದ ಕೂಡಲೇ ತಗೊಂಡೋಗಿ ಕಲ್ಸಂದು ಕೂತ್ಬಿಡುತ್ತೆ. ನೀವು ಟ್ಯಾಗ ಸುಮ್ಮನೆ ಅದು ಒಂದು ಜರ್ಕ್ ಕೊಟ್ಟಾಗ ಕೂಡಲೇ ಎಳಿಬೇಕು, ಇಲ್ಲಾಂದರೆ ಸೀದಾ ಹೋಗಿ ಬಂಡೆ ಸಂದಿ ಕೂತ್ಬಿಟ್ಟು ನಿಮ್ಗೆ ಏನು ಮಾಡಿದರೂ ಬಿಡಲ್ಲ, ತಲೆ ಕೊಟ್ಟು ಕೂತ್ಬಿಡುತ್ತೆ. ಆವಾಗ ಅದನ್ನು ಸ್ವಲ್ಪ ನಾವು ಇದು ಡ್ರ್ಯಾಗನ್ ಲೂಸ್ ಮಾಡಿ ಹಗ್ಗ ಲೂಸ್ ಮಾಡಿ ಕೆಳಗಡೆ ಬಿಡಬೇಕು. ಕೆಳಗಡೆ ಬಿಟ್ಟಾಗ ಅದು ಸುಮ್ಮನೆ ಹೊರಗಡೆ ಬರಕ್ಕೆ ಬರುತ್ತೆ, ಆವಾಗ ಮತ್ತೆ ಎಳ್ದಾಕ್ಬೇಕು. ಹೀಗೆ ಅದನ್ನು ಸುಮ್ಮನೆ ಆಟಾಡಿಸ್ಬೇಕು, ಸ್ವಲ್ಪ ಇದಾಗಬೇಕು, ಸುಸ್ತಾಗಬೇಕು. ಈ ಥರ ಮೀನು ಬೇರೆ ಬೇರೆ ಇದು ಅದರಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ. ನಾವು ಒಂದೊಂದು ಮೀನಿಗೆ ಒಂದೊಂದು ಥರ ಅದರಲ್ಲಿ ಚಲನೆ ವಲನೆಗಳು ನೀರಲ್ಲಿ ತೋರಿಸ್ತವೆ. ಅದನ್ನು ಹೆಚ್ಚು ತೇಜಸ್ವಿಯವರು ನಮ್ಗೆ ಹೇಳ್ಕೊಡ್ತದೆ. ಅದೇ ಒಂದು ಇದು ಫಿಶಿಂಗ್ ಅಂದರೆ ಏನೋ ಗಾಳ ಹಾಕ್ಬೋದು ಮೀನು ಹಿಡಿಬೋದು ಅಂತಲ್ಲ, ಆ ದಾರ ಹೇಗೆ ಎಸಿಬೇಕು, ಅದು ಹೇಗೆ ಆಟಾಡಿಸ್ಬೇಕು ಮೀನನ್ನು, ಮೀನನ್ನು ಯಾವ ಥರ ಹೊರಗಡೆ ಎತ್ತಾಕಬೇಕು, ಇದೆಲ್ಲ ಅದು ಇದು ಅವರು ನಮಗೆ ಆಗಾಗ ಎಲ್ಲ ಬಂದಾಗ ಫಸ್ಟು ತಿಳಿಸಿ ಹೇಳಿದರು. ಅಂದರೆ ಅದೊಂದು ಕಲೆ, ಸುಮ್ಮನೆ ಮೀನು ಹಿಡಿದ್ರೆ ಇಲ್ಲ ದಾರ ಕಟ್ಟಾಗೋದು, ಮೀನು ವೇಸ್ಟ್ ಆಗೋಗೋದು, ಏನೇನೋ ಆಗ್ಬಿಡೋದು ಹಾಗೆ. ಮತ್ತು ಜೊತೆಗೆ ನಾವು ಚಿಕ್ಕ ಮೀನು ಹಿಡಿಯಂಗೆ ಇರ್ತಾ ಇರಲ್ಲ, ಚಿಕ್ಕದು ಅಂದರೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಮೀನು ಹಿಡಿದ್ಬಿಟ್ರೆ ಸಿಟ್ಟು ಮಾಡಿಬಿಡೋರು. ಯಾಕೆ ಅದು ಒಂದಿನ ನಾನು ಫಸ್ಟ್ ಬಂದಾಗ ನನಗೆ ಗೊತ್ತಿರಲ್ಲ ಮೀನು ಹಿಡಿಯೋದು ಅಂದರೆ ಮೀನು ಹಿಡ್ಕೊಂಡು ಮನೆಗೆ ಬರೋದು ಅಂತ ತಿಳಿದ್ಬಿಟ್ಟಿದೆ. ಒಂದಿನ ಅರ್ಧ ಕೆ ಜಿ ಅಷ್ಟು ಮೀನು ಹಿಡ್ಕೊಂಡು ಬರ್ತಾಯಿದ್ದೀನಿ, ಏನು ಸ್ಟೈಲಾಗಿ ಮೀನು ಹಿಡಿದೀನಿ ಭಾರಿ ತೋರಿಸ್ಬಿಡೋಣ ಅಂತ. ಅಲ್ಲಿಂದಲ್ಲ ಅಯ್ಯೋ ನಿನಗೇನಾಯ್ತು ಇಂಥ ಮೀನು ಹಿಡ್ಕೊಬಂದಿದೆಯಲ್ಲ ನಿನಗೇನು ಇದು ಇಂಥ ಮೀನು ಹಿಡಿಯೋಕೆ ನಾವು ಈ ಹೊಳೆಗೆ ಬರಬೇಕಾ ಅಂತೇಳಿ ನನಗೆ ಸಿಟ್ಟು ಮಾಡಿಕೊಂಡ್ರು. ಸಿಟ್ಟು ಮಾಡ್ಕೊಂಡು ಏನು ಸರ್ ಅಂದೆ, ಇಲ್ಲ ಹಾಗಲ್ಲ, ನಾವು ಹಿಡಿದ್ರೆ ಏನಿದ್ರು ಒಂದು 2 ಕೆ ಜಿ 3 ಕೆ ಜಿನಾರು ಇರಬೇಕು, ಇಲ್ಲ ಅಂದರೆ ವಾಪಸ್ ಬಿಡಬೇಕು, ಅದನ್ನು ಹಿಡಿಯೋಕೆ ಇಲ್ಲಿವರೆಗೆ ಬರಬೇಕಾ ಅಂತ ಹೇಳಿ ಈ ಥರ ನಮಗೆ ಆವತ್ತಿಂದ ನಾವು ಏನಿದ್ರು ದೊಡ್ಡ ಮೀನಿಗೆ ಟ್ರೈ ಮಾಡ್ತಾಯಿದ್ದು, ಇದ್ದರೆ ವಾಪಸ್ ಬಿಟ್ಬಿಡ್ತದೆ ಕೂಡಲೇ ಆ ಮೀನನ್ನ ನದಿಗೆ ಬಿಡ್ತಾಯಿದ್ದು. ಮತ್ತು ಮನೆಗೆ ತಗೊಂಡೋಗಿ ಎಲ್ಲ ಫ್ರೈ ಮಾಡಿ ತೇಜಸ್ವಿಯವರೇ ಚೆನ್ನಾಗಿ ಮಾಡೋರು, ಯಾಕೆಂದರೆ ಅವರಿಗೆ ಮೀನಿನ ಬಗ್ಗೆನೂ ಅಡುಗೆನೂ ಚೆನ್ನಾಗಿ ಮಾಡೋರು, ಅಂದರೆ ಫ್ರೈಗೆ ಎಲ್ಲ ಮಾಡಿಕೊಡೋರು ಈ ಥರ. ಸರಿ, ಇಲ್ಲಿ ಒಂದು 18 ಕೆ ಜಿವರೆಗೂ ಇರುತ್ತೆ, 18-20 ಕೆ ಜಿವರೆಗೂ ಮೀನು ಅಂದರೆ ಇದ್ದಾಗೆ ಸುಮಾರು ಡ್ಯಾಮಿಂದ ಬರೋಂಥದ್ದು, ಈ ಕೆಳಗಡೆ ಡ್ಯಾಮ್ ಇದೆಯಲ್ಲ ಅಲ್ಲಿಂದ ಬರುತ್ತೆ, ಅದು ಸುಮಾರು 20-25 ಹೀಗೆ ಕೆ ಜಿ ಮೀನು ಇರುತ್ತೆ. ಆದರೆ ನಾವು 18 ಕೆ ಜಿವರೆಗೂ ಹಿಡಿದಿದ್ದೀವಿ. 18 ಕೆ ಜಿ ಇದೆ ಭದ್ರಾವತಿ. ಇನ್ನೊಂದು ಸ್ಪಾಟ್ ಇದೆ ಇದೇ ಥರನೇ, ಅವರಿಗೆ ಕಾಂಡಿ ಅಂತ ಇದೆ, ಕಾಂಡಿಯದು ಅದು. ನೆಕ್ಸ್ಟ್ ನಾವು ಇನ್ನು ನೆಕ್ಸ್ಟ್ ನಿಮ್ಮ ಆ ಸ್ಪಾಟನ್ನು ತೋರಿಸ್ತೇನೆ, ಅಲ್ಲಿ ಹೋಗಿ ಅಲ್ಲಿನ ಘಟನೆಗಳು ಯಾವ ಥರ ಮೀನು ಹಿಡಿದು ಅದನ್ನೆಲ್ಲ ತೋರಿಸ್ತೇನೆ.